ವಿಭಜನೆ ಭೀಕರತೆ ಸ್ಮರಣೆಯ ದಿನ. ವಿಭಜನೆ ಭೀಕರತೆ ಸ್ಮರಣೆಯ ದಿನ ಪ್ರತಿ ವರ್ಷ ಆಗಸ್ಟ್ 14ರಂದು ಸ್ಮರಿಸುತ್ತಾರೆ. ಈ ಕುರಿತು ಚಿಕ್ಕೋಡಿ ಅಂಚೆ ಕಚೇರಿಯಲ್ಲಿ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರದರ್ಶನ ಕಾರ್ಯಕ್ರಮವನ್ನು ಸಂತೋಷ್ ಕಾಮಗೌಡರ್, ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕೋಡಿ ಇವರು ಉದ್ಘಾಟಿಸಿದರು. ಭಾರತ ಸ್ವತಂತ್ರ ಅಮೃತ ಮಹೋತ್ಸವ ಅಂಗವಾಗಿ ಅಂಚೆ ಇಲಾಖೆ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕೋಡಿ ನಗರ ಹಾಗೂ ಅಥಣಿ ನಗರಗಳಲ್ಲಿ ಹರ್ ಘರ್ ತಿರಂಗ ಜಾಥಾ ಹಮ್ಮಿಕೊಳ್ಳಲಾಗಿ ಅಂಚೆ ಇಲಾಖೆ ವತಿಯಿಂದ ಸುಮಾರು 20,000 ಧ್ವಜಗಳನ್ನು ವಿತರಿಸಲಾಯಿತು. ವಿಭಜನೆ ಭೀಕರತೆ ಸ್ಮರಣೆಯ ದಿನ ಅಂಗವಾಗಿ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಕರಾದ ಸಂತೋಷ್ ಕಾಮಗೌಡರ್, ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕೋಡಿ ಇವರು ಮಾತನಾಡುತ್ತಾ, ಅಂದಿನ ದಿನಗಳಲ್ಲಿ ವಿಭಜನೆಯ ಸನ್ನಿವೇಶ ಭೀಕರವಾಗಿತ್ತು. ಇತ್ತೀಚೆಗೆ ಕೋವಿಡ್ ಮಹಾಮಾರಿ ಬಂದಾಗ ಎಲ್ಲ ಜನರು ಮನೆಯಲ್ಲಿ ಇರುವುದಕ್ಕೆ ಎಷ್ಟು ಕಷ್ಟವಾಗಿತ್ತು. ಆಗ ವಿಭಜನೆ ದಿನಗಳಲ್ಲಿ ಅವರಿಗೆ ಎಷ್ಟು ಸಮಸ್ಯೆ ಆಗಿರಬೇಕೆಂದು ಊಹಿಸಿ. ಅವರ ತ್ಯಾಗ ಬಹುದೊಡ್ಡದು ಎಂದರು. ಮಾನ್ಯ ಅಂಚೆ ಅಧೀಕ್ಷಕರೇ ಹಾಗೂ ನನ್ನ ಎಲ್ಲ ಅಂಚೆ ಬಂಧುಗಳೇ, ಬಹುಶಃ ಭಾಳ ಖುಷಿಯಾಗತ್ತದೆ ನನಗೆ. ಯಾಕಂದರೆ ಒಂದು ಈಗ ಭಾಳ ಜನ ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದಂತ ಕೇಳಿದ್ರೆ ಮದರ್ ಡಿಪಾರ್ಟ್ಮೆಂಟ್ ಅನ್ನೋದು ಅಂತ ಇರ್ತದೆ. ಈಗ ನಾನು ಆ್ಯಕ್ಚುಲಿ ಕೆಲಸ ಮಾಡೋದು ಮದರ್ ಡಿಪಾರ್ಟ್ಮೆಂಟ್. ರೆವಿನ್ಯೂ ಡಿಪಾರ್ಟ್ಮೆಂಟನ್ನು ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳ ಮಾತೃ ಇಲಾಖೆ ಅಂತ ಕರೀತಾರೆ, ಮದರ್ ಡಿಪಾರ್ಟ್ಮೆಂಟ್ ಅಂತ. ಯಾಕಂದರೆ ಅಲ್ಲಿ ಯಾವ ಇಲಾಖೆದವರಿಗೂ ಅದು ಸಂಬಂಧ ಇಲ್ಲ ಅನ್ನೋಂಗೆ ಇರೋಕ್ಕೆ ಸಾಧ್ಯವೇ ಇಲ್ಲ, ಎಲ್ಲರೂ ಅಲ್ಲಿ ಬೇಕೇ ಬೇಕು. ಹಾಗೆ ಎಲ್ಲ ಇಲಾಖೆಗಳನ್ನು ಸಂಭಾಳಿಸ್ಕೊಂಡು ತಾಲೂಕು ಆಡಳಿತ, ಜಿಲ್ಲಾಡಳಿತ ಆ ಮೂಲಕ ಸರ್ಕಾರವನ್ನು ಪ್ರತಿನಿಧಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ವಿ. ಆ ನಿಟ್ಟಿನಲ್ಲಿ ಈಗ ನನಗೆ ಕೇಳಿದ್ರೆ ನನಗೆ ಎರಡೆರಡು ಮಾತೃ ಇಲಾಖೆ ಅಂತ ಹೇಳ್ಬೋದು. ಒಂದು ಪೋಸ್ಟಲ್ ಅಂಚೆ ಇಲಾಖೆ, ಇನ್ನೊಂದು ರೆವಿನ್ಯೂ ಇಲಾಖೆ. ಯಾಕೆಂದರೆ ಜೀವನ ಕಟ್ಟಿಕೊಂಡಿದ್ದೇನೆ ಅಂಚೆ ಇಲಾಖೆಯಿಂದ. ಬಹುಶಃ ಇಲ್ಲಿದ್ದವರು ಎಲ್ಲರೂ ನನಗೆ ಕಲಿಸಿದ್ದಾರೆ, ಎಲ್ಲ ವಿಧಾನದಲ್ಲಿ ಕಲಿಸಿದ್ದಕ್ಕೆ ಬಹುಶಃ ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ವಿಶೇಷವಾಗಿ ಈ ಒಂದು ಪಾರ್ಟಿಷನ್ ಹಾರರ್ಸ್ ರಿಮೆಂಬರೆನ್ಸ್ ಡೇ ಒಂದು ಕಾರ್ಯಕ್ರಮಕ್ಕೆ ಸರ್ ಬೆಳಗ್ಗೆನೆ ಹೇಳಿದರು ಹಿಂಗೆ ಕರಿಬೇಕಾದ್ರೆ. ಯೂಶ್ವಲಿ ನಾವು ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಕರಿತಿರ್ತೀವಿ, ಕೇಂದ್ರ ಸರ್ಕಾರದಿದ್ರೆ ಎಂ ಪಿ ಅವರು, ಎಮ್ ಎಲ್ ಎ ಅವರೆಲ್ಲ ಕರೆಯೋದು ಸಾಮಾನ್ಯವಾಗಿರ್ತದೆ. ನಾನು ಹೇಳಿದೆ ಇಲ್ಲ ಈ ಥರ ಇದೆ ಸರ್ ತಾವು ಬರಬೇಕಂತಂದ್ರೆ ನನಗಂತೂ ಖುಷಿಯಾಯಿತು. ಈ ಒಂದು ಇದ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ ಪಾರ್ಟಿಷನ್ ಹಾರರ್ಸ್ ರಿಮೆಂಬರೆನ್ಸ್ ಡೇ ಬಗ್ಗೆ ಹೇಳಬೇಕಂದ್ರೆ ನಾವೀಗೆಲ್ಲ 2 ವರ್ಷ ಹಿಂದೆ ಈ ಕೋವಿಡ್ ಹಾರರ್ಸ್ ಡೇಸನ್ನು ನೋಡಿ ಬಂದಿದ್ದೀವಿ. ಇದು ಹೆಂಗೆ ಇರ್ಬೋದಾಗಿತ್ತು, ಅವಾಗ ಹೆಂಗಿತ್ತು ಸುಮ್ಮನೆ ಇಮ್ಯಾಜಿನ್ ಅರ್ಧ ಇಮ್ಯಾಜಿನ್ ಮಾಡ್ಬೋದು ಅಷ್ಟೇ, ನಮ್ಗೆ ಪೂರ್ತಿ ಅದನ್ನು ಅನುಭವಿಸೋಕ್ಕಾಗಲ್ಲ. ನಮಗೆಲ್ಲನೂ ಇನ್ನು ಎಲ್ಲೂ ಹೋಗಬೇಡ್ರಿ, ಮನೆ ಹಾಕ್ಕೊಂಡ್ರಿ ಅಂದಾಗ ಎಷ್ಟು ತ್ರಾಸಾಗಿತ್ತು. ಇನ್ನು ನೀವು ಎಲ್ಲಿ ಬೇಕಲ್ಲ ಹೋಗ್ರಿ, ಇದನ್ನು 2-3 ದಿನದಲ್ಲೇ ಡಿಸಿಷನ್ ತೊಗೊಳ್ರಿ ಅಂತ ಅವಾಗ 70 ವರ್ಷದಿಂದ ಹೇಳಿದಾಗ ಅವಾಗ ಹೆಂಗಾಗಿರೋ ಪರಿಸ್ಥಿತಿ. ಈಗಂತೂ ಮೊನ್ನೆ ನಮಗೆ ಕೋವಿಡ್ದಾಗ ಹಂಗೇನು ಹೇಳಿರಲಿಲ್ಲ, ಎಲ್ಲಿ ಬೇಕಲ್ಲ ಹೋಗಲಿ ಅಂತ ಹೋಗ್ರಿ ಅಂತ ಹೇಳಿಲ್ಲ. ನೀವು ಎಲ್ಲಿದ್ದೀರಿ ಅಲ್ಲೇ ಇರ್ರಿ ಅಂತ ಹೇಳಿದ್ರು, ಎಲ್ಲಿದ್ದೀರಿ ಅಲ್ಲೇ ಇರ್ರಿ ಅಂದದಕ್ಕೆ ಇಷ್ಟೊಂದು ಕಷ್ಟಪಟ್ಟವ್ರು ನಾವು. ಬಹುಶಃ ಅವಾಗ ನಮ್ಮ ದೇಶದ ಪ್ರತಿಯೊಬ್ಬರು ಅವಾಗ ಎಲ್ಲರೂ ಭಾರತೀಯರಾಗಿದ್ದರು, ಅವರು ಆ ಡಿವಿಷನ್ ಏನಾಗಿತ್ತು, ನೀವು ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅನ್ನುವಂಥ ಆ ಗಳಿಗೆಗಳನ್ನು ಬಹುಶಃ ಅಂಚೆ ಇಲಾಖೆ ಈ ಒಂದು ರಿಮೆಂಬರೆನ್ಸನ್ನು ಈ ಥರ ಒಂದು ಅದ್ಭುತವಾಗಿ ಅದನ್ನು ಈ ಜನತೆಗೆ ಕಟ್ಟಿಕೊಡಲಿಕ್ಕೆ, ಈಗಿನ ಜನ್ರೇಷನ್ಗೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಇಲಾಖೆ ಒಂದು ಈ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಬಿಟ್ಟು ಕೂಡ ಸಾಮಾನ್ಯವಾಗಿ ನಮ್ಮ ಪಿಲಾಟಲಿಯಲ್ಲಿ ಪ್ರತಿಯೊಂದು ಯುನಿಕ್ ಏನಿರ್ತದೆ, ಏನು ಯಾವುದಾದ್ರೂ ಒಂದು ಶ್ರೇಷ್ಠವಾದದ್ದು ಏನಾದರೂ ಶಾಶ್ವತವಾಗಿ ಇತಿಹಾಸದ ದಾಖಲೆಗಳಲ್ಲಿ ಏನಾದರೂ ಉಳಿಬೇಕಾಗಿದ್ದರೆ ಅದನ್ನು ಕಡ್ಡಾಯವಾಗಿ ಅಂಚೆ ಚೀಟಿ ಮೂಲಕ ಹೊರತಂದು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಈಗಾಗಲೇ ಅಂಚೆ ಇಲಾಖೆ ಮಾಡ್ತೀವಿ. ಅದರ ಜೊತೆಗೆ ಇದನ್ನು ಕೂಡ 14th August ಎವ್ರಿ ಇಯರ್ ಅದನ್ನು ಈ ಹಾರರ್ಸ್ ರಿಮೆಂಬರೆನ್ಸ್ ಡೇ ಅಂತೇಳಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ದರ್ಶನ್ ಉಪಾಧ್ಯೆ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಚಿಕ್ಕೋಡಿ ಇವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆರ್ಕೆ ಉಮರಾನಿ ಉಪ ಅಂಚೆ ಅಧ್ಯಕ್ಷರು, ಎಸ್ಎ ಸಾರಾಪುರೆ ಅಂಚೆ ನಿರೀಕ್ಷಕರು, ಎಂಜಿ ಪವಾರ್ ಅಂಚೆ ಪಾಲಕರು, ವೀರಭದ್ರ ಮುಗಳಿ, ದೀಪಕ್ ಕಾಂಬ್ಳೆ ಪಿಎಲ್ಐ ಡೆವಲಪ್ಮೆಂಟ್ ಆಫೀಸರ್, ವಿಬಿ ಪತ್ತಾರ್, ಎಸ್ಕೆ ಹಾವರೆ, ಎನ್ಜಿ ಪಾಟೀಲ್, ಶ್ರೀಧರ್ ಮುಸಂಡೆ, ರವೀಂದ್ರ ದಂಡಿನ್, ಶ್ರೀಮತಿ ವಿಬಿ ಪಾಟೀಲ್, ಶ್ರೀಮತಿ ಜೆವೈ ಪಟವರ್ಧನ್, ಶ್ರೀಮತಿ ವಿಎಂ ಪರೀಟ್, ಶ್ರೀಮತಿ ಎಂಎನ್ ಮೊಲ್ಲೆಮನೆ ಹಾಗೂ ಎಲ್ಲ ಅಂಚೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಹಳಷ್ಟು ಯಶಸ್ವಿಯಾಗಿ ನಮ್ಮ ಚಿಕ್ಕೋಡಿಯಲ್ಲಿ ಮತ್ತು ಅಥಣಿಯಲ್ಲಿ ಪ್ರಭಾತ್ ಫೇರಿಯನ್ನು ಮಾಡೋದ್ರೊಂದಿಗೆ ಸಾಕಷ್ಟು ನಾವು ಸಾಧಾರಣ 20,000ಕ್ಕೂ ಹೆಚ್ಚು ಬಾವುಟಗಳನ್ನು ಸೇಲ್ ಮಾಡೋದ್ರೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಾವು ಬಾವುಟವನ್ನು ಕೂಡ ಇವತ್ತು ಅಡ್ವಾನ್ಸ್ ಆಗಿ ಇವತ್ತೊಂದು ದಿವಸ ಮೊದಲನೇ ಸ್ಟಾರ್ಟ್ ಮಾಡಬೇಕು ಎಲ್ಲಕ್ಕಿಂತ ಅಂತೇಳಿ ಆದೇಶ ಬಂದಿರೋದು. ಇವತ್ತಿನ ಬಾವುಟ ಕೂಡ ಅಲ್ಲಿ ಹಾರಿಸಿದ್ದೀವಿ. ಇದು ಸತತವಾಗಿ 15ನೇ ತಾರೀಕು ಸಾಯಂಕಾಲದವರೆಗೆ ಬಾವುಟ ಅಲ್ಲಿರ್ತದೆ. 15ಕ್ಕೆ ಯಾಜಿಸುವ ನಮ್ಮ ಏನು ಪ್ರತಿ ವರ್ಷ ಅಂತ ಏನು ಆಚರಣೆ ಮಾಡ್ತೀವಿ ಆ ರೀತಿ ಮತ್ತೊಂದು ಸಲ ಚೆನ್ನಾಗಿ ನಮ್ಮ ಇರೋದು
ತಿರಂಗನ್ನ ನಾವು ಮೇಲೆ ಹಾರಿಸಿ ಫಂಕ್ಷನ್ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಕಾರ್ಯಕ್ರಮ ನಡೆಯತಾ ಇದೆ ಅದರ ಅಂಗವಾಗಿ ಈ ಒಂದು ಪಾರ್ಟಿಷನ್ ಹಾರರ್ಸ್ ರಿಮೆಂಬರ್ಸ್ ಡೇ ಸೋ ಏನು ಆಗಸ್ಟ್ 14 1947 ರಂದು ಏನು ಮೌಂಟ್‌ಬ್ಯಾಟನ್ ಅವರು ಆದೇಶ ಕೊಟ್ಟರು ಈಗ ಬೇಗ ನೀವು ಇಷ್ಟೇ ದಿನದಲ್ಲಿ ಆಕಡೆ ಹೋಗೋರು ಆಕಡೆ ಹೋಗಬೇಕು ಈಕಡೆ ಹೋಗೋರು ಈಕಡೆ ಇರಬೇಕು ಅನ್ನುವಂತ ಒಂದು ಆದೇಶ ಬಂದಾಗ ಇಂಡಿಪೆಂಡೆನ್ಸ್ ನಾವು ಕೊಟ್ಟು ಹೋಗ್ತಾ ಇದ್ದೀವಿ ಅನ್ನುವಂತ ಒಂದು ಸಂದರ್ಭದಲ್ಲಿ ಬಹಳಷ್ಟು ಆಕಡೆ ಈಕಡೆ ಜನ ಯಾವ ಕಡೆ ಹೋಗಬೇಕು ಅಂತ ಹೇಳಿ ಬಹಳಷ್ಟು ಕಂಗೆಟ್ಟು ಈಕಡೆ ಆಕಡೆ ಎಷ್ಟೋ ಜನ ಟ್ರೈನ್ ಅಲ್ಲಿ ಮೇಲೆ ಹತ್ತಿ ಕೆಳಗೆ ಕೂತು ಮಕ್ಕಳು ಹೆಣ್ಮಕ್ಕಳು ವೃದ್ಧರು ಎಲ್ಲರೂ ಬಹಳಷ್ಟು ಒಂದು ತೊಂದರೆಗಳನ್ನು ಅನುಭವಿಸಬೇಕಾಯಿತು ಆ ಒಂದು ಅವಧಿಯಲ್ಲಿ ಆ ದಿನದಂದು ಸುಮಾರು 5 ಲಕ್ಷ ಜನ ಮೃತಪಟ್ಟರು ಸೋ ಆ ಹುತಾತ್ಮ ದಿನವನ್ನ ಆ ದಿನ ಏನು ನಮ್ಮ ಜನ ಅದನ್ನ ಎಲ್ಲರಿಗೂ ಕೂಡ ಒಂದು ಸಮಾಜಕ್ಕೆ ಜನರಿಗೆ ಎಲ್ಲರಿಗೂ ತಿಳಿಸಬೇಕು ಅನ್ನುವಂತ ಮಹದುದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ದಿನವನ್ನ ಈ ಒಂದು ಸಂದರ್ಭದಲ್ಲಿ ಆಚರಣೆ ಮಾಡಲಿಕ್ಕೆ ಅಂದ್ರೆ ಅದನ್ನ ಆಬ್ಸರ್ವ್ ಮಾಡಲಿಕ್ಕೆ ಒಂದು ಕರೆಯನ್ನ ಕೊಟ್ಟಿತ್ತು ಅದರ ಅಂಗವಾಗಿ ನಾವು ಇವತ್ತಿನ ದಿನ ಇಲ್ಲಿ ಮಾಡ್ತಾ ಇದ್ದೀವಿ ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮವರೇ ಆದಂತ ಶ್ರೀ ಸಂತೋಷ್ ಕುಮಾರ್ ತಾಂಗೋಡ ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕೋಡಿ ಇವರು ಇದೀಗ ತಾನೇ ತಮ್ಮ ಮುಂದೆನೆ ಅದನ್ನ ಉದ್ಘಾಟನೆ ಮಾಡಿದರು ಅವರು ಕೂಡ ಎಲ್ಲವನ್ನ ವೀಕ್ಷಣೆ ಮಾಡ್ತಾರೆ